ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯದ ನೂತನ ಸರ್ಕಾರದಿಂದ ಭಾರಿ ದೊಡ್ಡ ಗುಡ್ ನ್ಯೂಸನ್ನು ನೀಡಲಾಗಿದೆ. ಟ್ರ್ಯಾಕ್ಟರ್ ಸೇರಿದಂತೆ ಇತರೆ ಕೃಷಿ ಯಂತ್ರೋಪಕರಣಗಳಿಗೆ 80% ಉಚಿತ ಸಹಾಯಧನ ಘೋಷಿಸಿ ಎಲ್ಲ ರೈತರಿಗೆ ಭಾರಿ ಬಂಪರ್ ಗಿಫ್ಟ್ ನೀಡಿದ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಒಂದೊಳ್ಳೆಯ ದೊಡ್ಡ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಹಾಗಿದ್ರೆ ನಾವು ಕೂಡ 80% ಸಬ್ಸಿಡಿ ದರದಲ್ಲಿ ಟ್ರ್ಯಾಕ್ಟರ್ ಮತ್ತು ಇತರೆ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಿಕೊಳ್ಳೋದು ಹೇಗೆ ಮತ್ತು ಎಲ್ಲಿ ಮತ್ತು ಯಾವಾಗ, ಹಾಗೆ ಬೇಕಾಗಿರುವ ದಾಖಲಾತಿಗಳು ಏನು ಎನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಯಾಂತ್ರೀಕರಣ ಯೋಜನೆಯು ಸರ್ಕಾರದ ಈ ಉದ್ದೇಶದಿಂದ ಪ್ರೇರೇಪಿತವಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ಅನೇಕ ಕೃಷಿ ಯಂತ್ರೋಪಕರಣ ಮೇಲೆ ಸಬ್ಸಿಡಿಯನ್ನು ಪಡೆಯುತ್ತಾರೆ. ಸರ್ಕಾರ ರೈತರಿಗಾಗಿಯೇ ಈ ಯೋಜನೆಯನ್ನು ತಂದಿದೆ. ಇದರ ಅಡಿಯಲ್ಲಿ ರೈತರಿಗೆ ಬೆಳೆ ಬಿತ್ತನೆ ಯಂತ್ರಗಳಿಗೆ ಸಹಾಯಧನ ನೀಡಲಾಗ್ತಾ ಇದೆ. ಸರ್ಕಾರದ ಕೃಷಿ ಸಲಕರಣೆ ಅನುದಾನ ಯೋಜನೆಯಡಿ ಸೂಪರ್ ಸೀಡರ್ ಮತ್ತು ಇತರೆ ಸಲಕರಣೆಗಳ ಮೇಲೆ ರೈತರಿಗೆ ಸಬ್ಸಿಡಿ ನೀಡಲು ಅವಕಾಶವಿದೆ. ಸರ್ಕಾರ ರೈತರಿಗೆ ರಿಪ್ಪರ್ ಬೈಂದರ್ ಕೃಷಿ ಯಂತ್ರೋಪಕರಣಗಳ ಮೇಲೆ ಸಹಾಯಧನವನ್ನು ಘೋಷಿಸಿದೆ ಮತ್ತು ಅದಕ್ಕಾಗಿ ಅರ್ಜಿಗಳನ್ನು ಸಹ ತೆಗೆದುಕೊಳ್ಳಲಾಗ್ತಾ ಇದೆ. ರಿಪ್ಪರ್ ಬೈಂಡರ್ ಯಂತ್ರದ ಹೊರತಾಗಿ ರೈತರು ಈಗ ಸೂಪರ್ ಸೀಡರ್ ಉಪಕರಣಗಳ ಮೇಲೆ ಸಹಾಯಧನವನ್ನು ಪಡೆಯಬಹುದು. ಇದರ ಮೂಲಕ ರೈತರು ಬಿತ್ತನೆ ಕಾರ್ಯವನ್ನು ಸುಲಭವಾಗಿ ಮಾಡಬಹುದು. ರೈತರಿಗೆ ಸರ್ಕಾರವು ಟ್ರ್ಯಾಕ್ಟರ್ ಚಾಲಿತ ಸೂಪರ್ ಸೀಡರ್ ಮೇಲೆ ಸಬ್ಸಿಡಿ ನೀಡ್ತಾ ಇದೆ. ಈ ಸೂಪರ್ ಸೀಡರ್ಗಳು 6 ಅಡಿ, 7 ಅಡಿ ಮತ್ತು 8 ಅಡಿ ಗಾತ್ರದಲ್ಲಿ ಇರಬಹುದು. ಎಲ್ಲ 3 ರೀತಿಯ ಸೀಡರ್ನ ಮೇಲೆ ಸಹಾಯಧನವನ್ನು ಕೂಡ ನೀಡಲಾಗುವುದು. ಎಷ್ಟು ಅನುದಾನ ನೀಡಲಾಗುವುದು? ಟ್ರ್ಯಾಕ್ಟರ್ ಚಾಲಿತ ಸೂಪರ್ ಸೀಡರ್ ಮೇಲೆ ರೈತರಿಗೆ 80% ಸಬ್ಸಿಡಿ ನೀಡಲು ಅವಕಾಶವಿದೆ. ಆದರೆ ಇದಕ್ಕಾಗಿ ಕೆಲವು ಷರತ್ತುಗಳು ನೀಡಲಾಗಿದೆ. ಉದಾಹರಣೆಗೆ 80% ಸಬ್ಸಿಡಿ ಲಾಭವನ್ನು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿದ ರೈತರಿಗೆ ಮಾತ್ರ ನೀಡಲಾಗ್ತಾ ಇದ್ದು, ಸಾಮಾನ್ಯ ವರ್ಗದಿಂದ ಬರುವಂತಹ ರೈತರಿಗೆ ಈ ಯೋಜನೆಯಡಿಯಲ್ಲಿ ಸೂಪರ್ ಸೀಡರ್ನ ಮೇಲೆ 75% ಸಬ್ಸಿಡಿಯನ್ನು ನೀಡಲಾಗುತ್ತಿದೆ. ಸಾಮಾನ್ಯ ವರ್ಗದ ರೈತರಿಗೆ ಗರಿಷ್ಠ 75% ಸಹಾಯಧನವನ್ನು ನೀಡಲಾಗುತ್ತಿದೆ. ಸಾಮಾನ್ಯ ವರ್ಗದ ರೈತರಿಗೆ 6 ಅಡಿ ಸೂಪರ್ ಸೀಡರ್ಗೆ ಗರಿಷ್ಠ 1,42,000, 7 ಅಡಿ ಸೂಪರ್ ಸೀಡರ್ಗೆ ಗರಿಷ್ಠ 1,52,000 ಮತ್ತು 8 ಅಡಿ ಸೂಪರ್ ಸೀಡರ್ಗಳಿಗೆ 1,57,000 ಅನುದಾನವನ್ನು ನೀಡಲಾಗುತ್ತಿದೆ. ರೈತ ನೋಂದಾಯಿತ ರೈತರಾಗಿರಬೇಕು ಮತ್ತು ರೈತ ನೋಂದಣಿ ಸಂಖ್ಯೆಯನ್ನು ಹೊಂದಿರಬೇಕು. ರೈತರು ಕಾಯಂ ನಿವಾಸಿಯಾಗಿರಬೇಕು. ರೈತರು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಬಯಸುತ್ತಾರೆ. ಆಧಾರ್ ಕಾರ್ಡ್, ರೈತರ ನೋಂದಣಿ ಸಂಖ್ಯೆ, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್, ಇಮೇಲ್ ಐಡಿ ಯಾವುದಾದರೂ ಇದ್ದರೆ ಹೇಗೆ ಪಡೆಯುವುದು ಅಥವಾ ಅರ್ಜಿ ಪ್ರಕ್ರಿಯೆ, ರೈತರು ಅರ್ಜಿಯನ್ನು ಸಲ್ಲಿಸಲು www.farmec.bih.nic.in ಭೇಟಿ ನೀಡಬೇಕು. ಅರ್ಜಿ ಸಲ್ಲಿಸುವಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ಪರಿಹರಿಸಲು ನೀವು ಹತ್ತಿರದ ಕೃಷಿ ಸಲಹೆಗಾರರನ್ನು ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು.